ಇನ್ ದಿಸ್ ವೀಡಿಯೋ ಲೆಟರ್ಸ್ ಈ ಟುಡೇ ಫಸ್ಟ್ ಟೈಮ್ ವೀಕ್ ಕನ್ನಡ ಲೆಟರ್ ರೈಟಿಂಗ್ ಹೇಗೆ ಬರೀ ಅನ್ನೋದನ್ನ ನೋಡೋಣ ರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಲು ಅನುಮತಿ ಕೋರಿ ನಿಮ್ಮ ಪಾಂಚುಪಾಲರಿಗೆ ಒಂದೊಂದು ಪತ್ರ ಬರೀ ಲೈಕ್ ನೀವೊಂದು ಸ್ಪೋರ್ಟ್ಸಲ್ಲಿ ಅಟೆಂಡ್ ಮಾಡ್ತೀರೋ ಒಂದು ಸ್ಪೋರ್ಟ್ಸ್ನ ಅಲ್ಲೊಂದು ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ಕ ಎರಡು ದಿನ ರಜೆ ಕೇಳಿ ಒಂದು ಪತ್ರ ಬರೀಬೇಕು ಅಂತ ಹೇಳಿದ್ದಾರೆ ದಿಸ್ ಇಸ್ ದ ಫಾರ್ಮೆಟ್ ಆಫ್ ಲೆಟರ್ ರೈಟಿಂಗ್ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಥಳ ಬೆಂಗಳೂರು ದಿನಾಂಕವನ್ನು ನೀವು ಕನ್ನಡದಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ ಯಾಕಂದರೆ ಕನ್ನಡದಲ್ಲಿ ನೀವು ಲೆಟರ್ ರೈಟಿಂಗ್ ಬರೀತಿರೋದ್ರಿಂದ ಕನ್ನಡದಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಸಪೋಸ್ ನೀವೇನಾದ್ರು ಇಂಗ್ಲೀಷ್ ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಿದ್ರೆ ಒನ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಯು ಶುಡ್ ಬಿ ಮೆನ್ಷನ್ ಇನ್ ಕನ್ನಡ ಓನ್ಲಿ ಇವರಿಗೆ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ಉಪನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಸೊನ್ನೆ ಇಂದ ಅನನ್ಯ ಪ್ರಥಮ ಬಿ ಕಾಮ್ ವಿದ್ಯಾರ್ಥಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೆಂಗೇರಿ ಉಪನಗರ ಬೆಂಗಳೂರು ನೆಕ್ಸ್ಟ್ ಈಸ್ ಮಾನ್ಯರೇ ವಿಷಯ ರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಲು ಅನುಮತಿ ಕೋರಿ ಮನವಿ ವಿಷಯವನ್ನು ನಿಮ್ಮ ಕ್ವಶನಲ್ಲೇ ಇರುತ್ತೆ ಲೈಕ್ ನಾನು ಆಗಲೇ ಕ್ವಶನಲ್ಲಿ ಹೇಳ್ದಂಗೆ ಕ್ರೀಡೆಯಲ್ಲಿ ಭಾಗವಹಿಸಲು ಅನುಮತಿ ಕೇಳ್ತಾ ಇದ್ದೀರಾ ಅದೇ ಮಾ ವಿಷಯದಲ್ಲಿ ಬರೀಬೇಕಾಗತ್ತೆ ರಾಷ್ಟ್ರೀಯ ಕ್ರೀಡೆ ಭಾಗವಹಿಸಲು ಅನುಮತಿ ಕೋರಿ ಮನವಿ ಮೇಲ್ಕೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೋರುವುದೇನೆಂದರೆ ನಾನು ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದು ನನಗೆ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ರಾಷ್ಟ್ರೀಯ ಕ್ರೀಡೆಯಾದ ಹಾಕಿ ಇದೆ ಈ ಕ್ರೀಡೆಯಲ್ಲಿ ನನಗೆ ಸ್ಪರ್ಧಿಸಲು ಅವಕಾಶ ಕೊಡಿ ಎಂದು ಕೇಳ್ತಿದ್ದೀರಾ ಲೈಕ್ ಈ ಮೇಲ್ಕೊಂಡ ವಿಷಯಕ್ಕೆ ಏನೇನು ಸಂಬಂಧಿಸಿದೆ ಅಂದರೆ ನಾನು ನಿಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದೀನಿ ಆರರಿಂದ ಎಂಟನೇ ತಾರೀಕು ನನಗೆ ಕ್ರೀಡೆಯಲ್ಲಿ ಕ್ರೀಡೆ ಇದೆ ಆಕೆಯಲ್ಲಿ ಜಾಯಿನ್ ಆಗಿದ್ದೀನಿ ಸೊ ಅದಕ್ಕಾಗಿ ನಾನು ಸ್ಪರ್ಧಿಸಲು ಅವಕಾಶ ಕೊಡಿ ಅಂತ ಅಂತ ಒಂದು ಲೆಟರ್ ಬರಿತಾ ಇದ್ದೀರಾ ತಾವುಗಳು ನಾಲ್ಕು ದಿನಗಳ ಕಾಲ ಅನುಮತಿ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಲೈಕ್ ಫೋರ್ ಡೇಸ್ ಆಗಿರ್ಬೋದು ಅಥವಾ ಟೂ ಡೇಸ್ ಸಹ ಆಗಿರ್ಬೋದು ಡಿಪೆಂಡ್ಸ್ ಆನ್ ದ ಸ್ಪೋರ್ಟ್ಸ್ ಎಷ್ಟು ದಿನ ಇರುತ್ತೆ ಅಂತ ಸಮ್ ಆಫ್ ದ ಕಾಲ ಅವಕಾಶಗಳನ್ನ ಕೇಳ್ತೀರಾ ವಂದನೆಗಳು ಇಂದಿ ನಿಮ್ಮ ವಿಧಯ ವಿದ್ಯಾರ್ಥಿ ಅನನ್ಯ ದಿಸ್ ಈಸ್ ದ ಫಾರ್ಮೆಟ್ ಆಫ್ ಲೆಟರ್ ರೈಟಿಂಗ್ ಆದಷ್ಟು ಒನ್ ಪೇಜಲ್ಲೇ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ನನಗೆ ಲೈಕ್ ಒನ್ ಪೇಜಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಎಷ್ಟು ಪೇಜಲ್ಲಿ ಬರೆದಿದ್ದೀನಿ ಒನ್ ಪೇಜಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಯಾವತ್ತಿದ್ರೂ ಲೆಟರ್ ರೈಟಿಂಗ್ನ ಒನ್ ಪೇಜಲ್ಲೇ ಕಂಪ್ಲೀಟ್ ಮಾಡಬೇಕು ಸೊ ಕಂಪ್ಲೀಟ್ ಇನ್ ಒನ್ ಪೇಜ್ ಓನ್ಲಿ ಲೈಕ್ ಈ ಥರ ಬಾಕ್ಸ್ ಹಾಕಿ ನೀವೆಲ್ಲ ಚೆನ್ನಾಗಿ ಬರೆದ್ರೆ ಇಮಿಜ್ಲೇಟರ್ ಸಹ ಇಂಪ್ರೆಸ್ ಆಗ್ತಾರೆ ಮತ್ತು ಒಂದು ಪ್ರೆಸೆಂಟೇಷನ್ ಸಹ ನೀಟಾಗಿರಬೇಕಾಗತ್ತೆ ಒಂದು ಲೆಟ್ರ್ ರೈಟಿಂಗ್ದು ಸೊ ಅದಕ್ಕೆ ಇವರಿಗೆ ಇಂದ ಮಾನ್ಯರ ವಿಷಯ ಎಲ್ಲ ಅಂಡರ್ಲೈನ್ ಮಾಡಿ ಒಂದು ನೀಟಾಗಿ ಪ್ರೆಸೆಂಟೇಷನ್ ಮಾಡಿ itaसा impress de give the firemox. This is letterwriting of Canada.